ಈ ತೆಂಗಿನ ಗರಿಯ ಕಡ್ಡಿಗಳಿಂದ ಮತ್ತು ಸೈಕಲ್ ಟ್ಯೂಬ್ನ ರಬ್ಬರಿನ ವಾಲ್ವ್ನ ತುಂಡುಗಳನ್ನು ಬಳಸಿ ತ್ರಿಭುಜದ ಮಾದರಿಗಳನ್ನು ಮತ್ತು ಚತುರ್ಭುಜದ ಮಾದರಿಗಳನ್ನು ಮಾಡೋದು ಈ ಹಿಂದಿನ ಮಕ್ಕಳು ತಯಾರಿಸಿ ತೋರಿಸುವಂಥ ವಿಡಿಯೋದಲ್ಲಿ ನೋಡಿರ್ತೀರಿ. ಈ ವಿಡಿಯೋದಲ್ಲಿ ಚತುರ್ಭುಜದ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ನಾಲ್ಕು ಸಮನಾದ ಉದ್ದಗಳಿರುವಂತಹ ತೆಂಗಿನ ಗರಿಯ ಕಡ್ಡಿಗಳನ್ನು ಮತ್ತು ಸೈಕಲ್ ಟ್ಯೂಬ್ನ ರಬ್ಬರಿನ ವಾಲ್ವ್ನ ತುಂಡುಗಳನ್ನು ಬಳಸಿ ಚಚ್ಚೌಕವನ್ನು ತಯಾರಿಸಲಾಗಿದೆ. ವರ್ಗ ಆಕೃತಿ ಅಂತ ಕೂಡ ಇದನ್ನು ಕರಿತೇವೆ. ಇಲ್ಲಿ ನೀವು ಗಮನಿಸಿದರೆ ನಾಲ್ಕು ಬಾಹುಗಳು ಸಮಾನ ಉದ್ದವನ್ನು ಹೊಂದಿರೋದನ್ನು ಕಾಣ್ತೀರಿ ಮತ್ತು ಪ್ರತಿಯೊಂದು ಒಳಕೋನ 90 ಡಿಗ್ರಿಗೆ ಸಮ ಇರೋದನ್ನು ಕೂಡ ಕಾಣ್ತೀರಿ. ಇಂತಹ ಚತುರ್ಭುಜವನ್ನು ನಾವು ವರ್ಗ, ಚಚ್ಚೌಕ ಅಥವಾ ಬರೀ ಚೌಕ ಅಂತ ಕರಿತೇವೆ. ಚೌಕದಲ್ಲಿ ನಾಲ್ಕು ಬಾಹುಗಳು ಸಮ ಆಗಿರ್ತವೆ ಒಂದು ಇನ್ನೊಂದಕ್ಕೆ ಮತ್ತು ಸಮ ಅಂತರದಲ್ಲಿ ಕೂಡ ಇರ್ತವೆ, ಸಮಾಂತರವಾಗಿರ್ತವೆ ಅಂತ ಹೇಳ್ತೀವಿ. ಅಂತರ ಯಾವಾಗಲೂ ಸಮ ಆಗಿರ್ತದೆ. ಸೊ ಹಾಗಾಗಿ ಚಚ್ಚೌಕ, ಈ ಚೌಕವನ್ನು ನಾವು ವಿವರಿಸಿ ಹೇಳಬೇಕಾದ್ರೆ ನಾಲ್ಕು ಬಾಹುಗಳು ಸಮ ಮತ್ತು ಸಮಾಂತರ ಆಗಿರುವಂತಹ ಚತುರ್ಭುಜ ಅಂತ ಹೇಳ್ತೇವೆ. ಕೋನಗಳ ಲಕ್ಷಣ ಹೇಳಬೇಕಾದ್ರೆ ಪ್ರತಿಯೊಂದು ಒಳಕೋನ 90 ಡಿಗ್ರಿಗೆ ಸಮ ಅಂತ ಹೇಳ್ತೇವೆ. ಈ ಚೌಕದ ಫ್ರೇಮನ್ನು, ಈ ಚೌಕದ ಏನು ಚೌಕಟ್ಟು ಇದೆ ಫ್ರೇಮನ್ನು ನಾವು ಸ್ವಲ್ಪ ಪ್ರೆಸ್ ಮಾಡಿದರೆ ಈ ರೀತಿ ನಮಗೆ ಸಿಗುವ ಆಕೃತಿಯೇ ವಜ್ರಾಕೃತಿ ಆಗಿರ್ತದೆ. ನಾವು ಒತ್ತಡ ಹಾಕಿ ಪ್ರೆಸ್ ಮಾಡಿದಾಗ 90 ಡಿಗ್ರಿ ಇರುವಂತಹ ಕೋನ ಚಿಕ್ಕದಾಗಿ 90ಕ್ಕಿಂತ ಕಡಿಮೆ ಆಯಿತು, ಲಘು ಕೋನ ಆಯಿತು. ಅದನ್ನು ಮಾಡುವಾಗ ಈ ಭಾಗದಲ್ಲಿ ಈ ಕೋನ ಅಗಲವಾಗಿ 90ಕ್ಕಿಂತ ದೊಡ್ಡದಾದಂತಹ ಕೋನ ಆಯಿತು. ಅದನ್ನು ನಾವೇನಂತ ಹೇಳ್ತೀವಿ, ವಿಶಾಲ ಕೋನ ಅಂತ ಹೇಳ್ತೀವಿ. ಅಧಿಕ ಕೋನ ಇಲ್ಲಿ ಉಂಟಾಯಿತು. ಈ ಎರಡು ಅನುಕ್ರಮ ಕೋನಗಳನ್ನು ಕೂಡಿಸಿದರೆ 180 ಡಿಗ್ರಿ ನಮಗೆ ಯಾವಾಗಲೂ ಬರ್ತದೆ. ಈ ಚೌಕದಲ್ಲಿ ಕೂಡ ಮೊದಲು ಇಲ್ಲಿ ಕೂಡ ಒಳಕೋನ 90, ಇಲ್ಲಿ ಕೂಡ ಒಳಕೋನ 90 ಡಿಗ್ರಿಗೆ ಸಮ ಇತ್ತಲ್ವಾ. 90 + 90 ಎಷ್ಟಾಗ್ತಿತ್ತು? 180 ಡಿಗ್ರಿ ಆಗ್ತಿತ್ತು. ಈಗಲೂ ಕೂಡ ಈ ಕಡಿಮೆಯಾದಂತಹ ಕೋನ ಲಘು ಕೋನ ಮತ್ತು ಇಲ್ಲಿ 90ಕ್ಕಿಂತ ಹೆಚ್ಚಾಗಿರುವಂತಹ ಕೋನ ವಿಶಾಲ ಕೋನ, ಇವೆರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಿರ್ತದೆ. ಗಮನಿಸಬೇಕು, ಈ ವಜ್ರಾಕೃತಿಯನ್ನು ನಾವು ಯಾವ ಆಕೃತಿಯಿಂದ ಪಡೆದುಕೊಂಡಿದ್ದೇವೆ? ವರ್ಗ, ಚೌಕ ಅಥವಾ ಚಚ್ಚೌಕದಿಂದ ಪಡೆದುಕೊಂಡಿದ್ದೇವೆ. ಸೊ ಚೌಕದ ಫ್ರೇಮನ್ನು ನಾವು ಪ್ರೆಸ್ ಮಾಡಿದಾಗ ಕೋನಗಳನ್ನು 90 ಡಿಗ್ರಿ ಇಲ್ಲದ ಹಾಗೆ ಬದಲಾಯಿಸಿದಾಗ ನಮಗೆ ಸಿಗುವ ಆಕೃತಿಯೇ ವಜ್ರಾಕೃತಿ ಆಗಿರ್ತದೆ. ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಈ ವಜ್ರಾಕೃತಿಯ ಕೋನಗಳು ಹೇಗಿರ್ತವೆ ಅನ್ನೋದನ್ನು ಚರ್ಚೆ ಮಾಡೋಣ. ಉದಾಹರಣೆಗೆ ಈ ಚೌಕದ ಫ್ರೇಮನ್ನೇನು ಪ್ರೆಸ್ ಮಾಡಿದ್ದೀವಲ್ಲ, ಇದು 90 ಬದಲಿಗೆ ಪ್ರೆಸ್ ಆಗಿ 70 ಡಿಗ್ರಿ ಆಯಿತು, ಚಿಕ್ಕದಾಯಿತು, ಲಘು ಕೋನ ಆಯಿತು ಅಂತ ಅಂದುಕೊಳ್ಳೋಣ. ಇದು ಇಲ್ಲಿ ಪ್ರೆಸ್ ಮಾಡುವಾಗ ಇದು ಸ್ವಲ್ಪ ಅಗಲಾಗಿ 90 ಡಿಗ್ರಿಗಿಂತ ಹೆಚ್ಚಾಯಿತು ಅಂತನ್ನುವಂಥದ್ದನ್ನು ನಾವು ಮಾಡಿದರೆ ಅನುಕ್ರಮ ಕೋನಗಳ ಮೊತ್ತ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಇದು 70 ಆಗಿದೆ ಅಂತಂದರೆ ಇದು 90 + 20 110 ಆಗಿರ್ತದೆ. ಇದು 20 ಡಿಗ್ರಿ ಕಳೆದುಕೊಳ್ತಲ್ಲ, 90ನ್ನು ನಾವು ಪ್ರೆಸ್ ಮಾಡಿದ್ವಿ, 70 ಡಿಗ್ರಿ ಆಯಿತು, ಇದು 110 ಡಿಗ್ರಿ ಆಗಿರ್ತದೆ. 70 ಡಿಗ್ರಿ + 110 ಡಿಗ್ರಿ ಮೊತ್ತ 180 ಡಿಗ್ರಿಗೆ ಸಮ ಆಗಿರ್ತದೆ. ಇದು 110 ಡಿಗ್ರಿ ಆದರೆ ಈ ಕೋನ ಎಷ್ಟಾಗಿರಬೇಕು? 70 ಡಿಗ್ರಿ ಆಗಿರಬೇಕಲ್ವಾ. 110 ಮತ್ತು ಅದರ ಅಕ್ಕಪಕ್ಕದ ಕೋನಗಳು ಅನುಕ್ರಮ 1 ಮತ್ತು ಅದಾದಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ 1 ಕೋನ, ಅದರ ಹಿಂದಿನ ಕೋನ ಆ ಥರ. ಸೊ ಈ ಎರಡು ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಇದು 110 ಡಿಗ್ರಿ ಆದರೆ ಇದು 70 ಡಿಗ್ರಿ. ನೋಡಿ, ಇದು 70 ಡಿಗ್ರಿ ಆಯಿತು, ಇದರ ಎದುರುಗಡೆ ಇರುವಂತಹ ಕೋನ ಕೂಡ 70 ಡಿಗ್ರಿ ಆಗಿರ್ತದೆ. ಇದು 70 ಡಿಗ್ರಿ ಆದರೆ ಇದರ ಅನುಕ್ರಮ ಕೋನ ಇದು ಎಷ್ಟಾಗಿರಬೇಕು? 110 ಡಿಗ್ರಿ. ಯಾಕಂದರೆ ಇವೆರಡು ಕೋನಗಳ ಮೊತ್ತ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಇದು 110 ಡಿಗ್ರಿ ಆದರೆ ಈ ಕೋನ ಎಷ್ಟಿರಬೇಕು?
ಮೊದಲೇ ನಾವು ಅಂದುಕೊಂಡಿದ್ದೀವಲ್ಲ 70 ಡಿಗ್ರಿ. ಸೊ 110 ಪ್ಲಸ್ 70 180 ಡಿಗ್ರಿ. ಈ ವಜ್ರಾಕೃತಿಯಲ್ಲಿ ನಾವು ಅಭಿಮುಖ ಕೋನಗಳನ್ನು ವಿಶೇಷವಾಗಿ ಸಮ ಇರೋದನ್ನು ಕಾಣ್ತೇವೆ. ಈ ಎರಡು ಕೋನಗಳು 70 70 ಡಿಗ್ರಿ ಅಂತ ಯಾವ ರೀತಿ ಲೆಕ್ಕದಲ್ಲಿ ನೋಡ್ಕೊಂಡಿವಿ, ಈ ಅಭಿಮುಖ ಕೋನಗಳು 110 ಡಿಗ್ರಿ ಅಂಥೇಳಿ ನಾವು ಕಾಣ್ತೇವೆ. ಸೊ ವಜ್ರಾಕೃತಿಯ ಕೋನಗಳ ಲಕ್ಷಣಗಳಲ್ಲಿ ಈ ಲಕ್ಷಣವನ್ನು ನೆನಪಿನಲ್ಲಿಡಬೇಕು. ಅಭಿಮುಖ ಕೋನಗಳು ಸಮ ಆಗಿರ್ತವೆ, ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಿರ್ತದೆ ಅನ್ನುವಂಥದ್ದು. ಮತ್ತು ನಾವು ಮರಿಬಾರದಂತಹ ವಿಷಯ ಏನಂದರೆ, ಈ ವಜ್ರಾಕೃತಿಯ ನಾಲ್ಕು ಬಾಹುಗಳು ಏನಾಗಿದ್ದಾವೆ, ಒಂದು ಇನ್ನೊಂದಕ್ಕೆ ಸಮ ಆಗಿದ್ದಾವೆ. ಯಾಕಂದರೆ ಈ ವಜ್ರಾಕೃತಿಯನ್ನು ನಾವು ಪಡೆದುಕೊಂಡಿರೋದು ಚಚ್ಚೌಕದಿಂದ. ನೋಡಿ, ಫ್ರೇಮನ್ನು ಪ್ರೆಸ್ ಮಾಡಿ ಮತ್ತೆ ಚಚ್ಚೌಕವನ್ನು ಆಗಿಸಿದ್ದೇನೆ. ಧನ್ಯವಾದಗಳು.